ಭಾಳ ಇಂಟ್ರೆಸ್ಟಿಂಗ್ ರೀ. ಯಾವ್ದು ನಾವು ನೋಡಬೇಕಾಗಿರೋದು ಸ್ವಾಮಿ? ಶಿಕಾರಿಪುರ. ಬನ್ರಿ, ಶಿಕಾರಿಪುರದಲ್ಲಿ ಶಿಕಾರಿ ಮಾಡೋರು ಯಾರ್ರೀ ಗಮನಿಸಿ ಬಿಡೋಣ. ಪ್ಲೀಸ್ ಜಾಯಿನ್ ಮೀ. ಕಮಲಕೋಟೆ ಆಗಿರುವ ಶಿಕಾರಿಪುರದಲ್ಲಿ ಈ ಬಾರಿ ಯಾರಿಗೆ ಗೆಲುವಿನ ಶಿಕಾರಿ ಸಾಥ್? ಶಿವಮೊಗ್ಗ ಜಿಲ್ಲೆ ಅಸೆಂಬ್ಲಿ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಗಮನ ಸೆಳೆದಿರುವ ಕ್ಷೇತ್ರ. ಯಡಿಯೂರಪ್ಪ ವರ್ಚಸ್ಸಿನ ಈ ಕ್ಷೇತ್ರದಿಂದ ಸಲೀಸಾಗಿ ಗೆದ್ದು ಬರೋದು ಯಾರು? ಪವರ್ ಟಿವಿ ಕಾಲ್ ಮಾಡಿ ವೋಟ್ ಮಾಡಿ ಸಮೀಕ್ಷೆಯಲ್ಲಿ ಮುನ್ನಡೆಯನ್ನ ಬಿಜೆಪಿ ಪಡೆದುಕೊಂಡಿದೆ. ವಾಸ್ ಇಟ್ ಎಕ್ಸ್ಪೆಕ್ಟೆಡ್? ಲೆಟ್ಸ್ ಸಿ. ಬಿಜೆಪಿ ಪ್ರಾಬಲ್ಯ ದೊಡ್ಡ ಮಟ್ಟದಲ್ಲಿದೆ. ಈ ಬಾರಿಯೂ ಕೂಡ ಬಿಜೆಪಿಯದ್ದೇ ಹವಾ. ಕಾಂಗ್ರೆಸ್ನ ಪೈಪೋಟಿ ನಡುವೆಯೂ ಕೂಡ ಶಿಕಾರಿಪುರದಲ್ಲಿ ಬಿಜೆಪಿ ಪರ ಅಲೆ. ಬಿಜೆಪಿ ಪರವಾಗಿ ಮತದಾರರು ಒಟ್ಟು 3291 ಕರೆಗಳನ್ನು ಮಾಡಿದ್ರು. ಪರವಾಗಿ, ಬಿಜೆಪಿ ಪರವಾಗಿ. ಬಿಜೆಪಿಯ ನಿಕಟ ಸ್ಪರ್ಧಿ ಕಾಂಗ್ರೆಸ್ಸು 2625 ಮತಗಳನ್ನು ಪಡೆದುಕೊಳ್ತು. ಕಾಂಗ್ರೆಸ್ನ ವಿರುದ್ಧ 666 ಮತಗಳ ಅಂತರದಿಂದ ಬಿಜೆಪಿ ನಮ್ಮ PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಕರೆ ಮಾಡಿ ವೋಟ್ ಮಾಡಿ ಅಭಿಯಾನದಲ್ಲಿ ಮುನ್ನಡೆಯನ್ನು ಪಡೆದುಕೊಳ್ತು. ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ಬಿಜೆಪಿ ನಡುವೆ ನೇರವಾದಂತಹ ಹಣಾಹಣಿ. ಸೊ 55% ಬಿಜೆಪಿ, 44% ಕಾಂಗ್ರೆಸ್, 1% JDS. ಇತರರು 0 ಮೈನಸ್ ಮತ್ತು ಪ್ಲಸ್ ಪಾಯಿಂಟ್ಗಳ ಕಡೆಗೆ ಕ್ವಿಕ್ಲಿ ನೀವು ಗಮನ ಹರಿಸಲೇಬೇಕು ಈ ಕ್ಷಣದಲ್ಲಿ. ಲೆಟ್ಸ್ ಗೋ ಹೆಡ್ ಅಂಡ್ ಹ್ಯಾವ್ ಎ ಲುಕ್ ಅಟ್ ಇಟ್ ನಾವ್. ಅಬ್ಸಲ್ಯೂಟ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಲಾಬಲ ಏನು ಬಿಜೆಪಿಯದ್ದು? ಬಿಜೆಪಿದೇ ಕ್ಷೇತ್ರ, 16 ಸಲ ಗೆದ್ದಿರೋ ಕ್ಷೇತ್ರ, ಯಡಿಯೂರಪ್ಪನವರ ಪ್ರಾಬಲ್ಯ. ಬಿಜೆಪಿ ಗೆಲುವಿಗೆ ಯಡಿಯೂರಪ್ಪನವರೇ ಅತ್ಯಂತ ದೊಡ್ಡ ಮಟ್ಟದ ಅಸ್ತ್ರ. ಅವರ ಮಾಸ್ ಲೀಡರ್ಶಿಪ್ಪೇ ಅಸ್ತ್ರ. ಕ್ಷೇತ್ರದಲ್ಲಿ ಬಿಜೆಪಿ ಜನಪ್ರಿಯತೆ, ಅಭಿವೃದ್ಧಿ ಕಾರ್ಯಕ್ರಮಗಳು, ಹಿಂದೂ ಅಜೆಂಡಾ ಎಲ್ಲ ದೊಡ್ಡ ಮಟ್ಟದಲ್ಲಿ ಹ್ಯೂಜ್ ಲೆವೆಲಲ್ಲಿದೆ. ಶಿಕಾರಿಪುರ ಕ್ಷೇತ್ರದಲ್ಲಿ ಬಿಜೆಪಿಯಿಂದ ವಿಜಯೇಂದ್ರ ಸ್ಪರ್ಧೆ ಮಾಡುವ ಎಲ್ಲ ಚಾನ್ಸಸ್ ಇದೆ. ತಂದೆಯ ವರ್ಚಸ್ಸಿನ ಆಧಾರದ ಮೇಲೆ ಗೆಲುವು ಸುಲಭ ಸಾಧ್ಯತೆ ಇದೆ. ಖಂಡಿತ ಇಟ್ ಈಸ್ ಪಾಸಿಬಲ್ ಫಾರ್ ಶ್ಯೂರ್. ಆದರೆ ಟಿಕೆಟ್ ಕೊಡ್ತಾರ ಗೊತ್ತಿಲ್ಲ, ಆಮೇಲೆ ನೋಡೋಣ, ಅದ್ರ ಬಗ್ಗೆ ಮಾತಾಡೋಣ. ಶಿಕಾರಿಪುರ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿಯನ್ನು ಕಾಂಗ್ರೆಸ್ ಕೊಡಲಿದೆ. ಕಾಂಗ್ರೆಸ್ ಏನು ಗೆದ್ದೇ ಇಲ್ಲ ಅಂತ ಹೇಳಬೇಡಿ ನೀವು, ಖಂಡಿತ ಕಾಂಗ್ರೆಸ್ ಗೆದ್ದಿದೆ. ಯಡಿಯೂರಪ್ಪನವರ ಈ ನೆಪೋಟಿಸಮ್ ಅಂತ ನಾವೇನು ಕರಿತೀವಿ, ಕುಟುಂಬ ರಾಜಕಾರಣ, ಏನ್ರಿ ಅವರವರಿಗೆ ಟಿಕೆಟ್ ಕೊಡ್ಕೊಳ್ತಾರೆ ಇವರು ಅನ್ನೋ ಥರದಲ್ಲಿ ಇರೋದಿದೆಯಲ್ಲ, ಇದು ಕಾಂಗ್ರೆಸ್ಗೆ ಒಂದು ರೀತಿಯ ಅಸ್ತ್ರ. ಆಮೇಲೆ ಯಡಿಯೂರಪ್ಪನವರ ಕುಟುಂಬದ ಭ್ರಷ್ಟಾಚಾರ ಕಾಂಗ್ರೆಸ್ಸು ಅಸ್ತ್ರ ಮಾಡ್ಕೊಂಡಿದೆ. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ ವಿಜಯೇಂದ್ರ ಅವರು ಅಧಿಕಾರ ನಡೆಸ್ತಾ ಇದ್ರು, ಯಡಿಯೂರಪ್ಪನವರು ಸುಮ್ಮನೆ ಕುಂದ್ಕೊಂಡಿದ್ರು ಅನ್ನೋ ಥರದಲ್ಲಿ ಆರೋಪ ಇದೆ. ತಮ್ಮದೇ ಸಚಿವರ ಇಲಾಖೆಗಳಲ್ಲೂ ಕೂಡ ಹಸ್ತಕ್ಷೇಪವನ್ನು ವಿಜಯೇಂದ್ರ ಅವರು ಮಾಡ್ತಾ ಇದ್ರು ಅನ್ನುವ ಆರೋಪ ಇದೆ. ಶಿಕಾರಿಪುರ ಕ್ಷೇತ್ರದಲ್ಲಿ ಪ್ರಬಲ ಪೈಪೋಟಿಯನ್ನು ಕಾಂಗ್ರೆಸ್ ಖಂಡಿತವಾಗ್ಲೂ ಕೂಡ ಕೊಡಲಿದೆ. PMEGP ಸ್ಕೀಮ್ ಅಡಿಯಲ್ಲಿ 10 ಲಕ್ಷ ಸಾಲ ತಗೊಂಡು ಸ್ವಂತ ಬಿಸ್ನೆಸ್ ಶುರು ಮಾಡಬೇಕಾ? ಇದನ್ನು ಪಡೆದುಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.